ಹಲೋ ಸ್ನೇಹಿತ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪವಿತ್ರ ಹೇಗಿದ್ದರೆ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಸಹ ಚೆನ್ನಾಗಿದ್ದೀರ ಅಂತ ತಿಳ್ಕೊಂಡಿದ್ದೀನಿ ಸೊ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನಾನು ನೈಟ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಮಕ್ಕಳಿಗೆ ಹೋಮ್ ವರ್ಕ್ ಮಾಡಿಸೋದು ತಂದೆ ತಾಯಿಗಳ ಕೆಲಸ ಕೆಲಸ ಅಂತ ಹೇಳೋದಕ್ಕಿಂತ ಇದು ನಮ್ಮ ಜವಾಬ್ದಾರಿ ಅಂತಲೇ ಹೇಳ್ಬೋದು ಅದರಲ್ಲೂ ಚಿಕ್ಕ ಮಕ್ಕಳಿಗೆ ಹೋಮ್ ವರ್ಕ್ ಮಾಡಿಸೋದು ತುಂಬ ಅಂದರೆ ತುಂಬಾ ಕಷ್ಟ ಸಮಟೈಮ್ ಮಕ್ಕಳಿಗೆ ಹೋಮ್ ವರ್ಕ್ ಮಾಡೋದಕ್ಕೆ ಇಷ್ಟನೇ ಇರೋದಿಲ್ಲ ಏನೋ ಅಪ್ಪ ಬೈತಾರೆ ಅಮ್ಮ ಬೈತಾರೆ ಅಥವಾ ನಾಳೆ ಸ್ಕೂಲಲ್ಲಿ ಮ್ಯಾಮ್ ನಮಗೆ ಪನಿಷ್ಮೆಂಟ್ ಕೊಡ್ತಾರೆ ಅಂತ ಹೇಳಿಬಿಟ್ಟು ಮಕ್ಕಳು ಹೋಮ್ವರ್ಕ್ ಮಾಡ್ತಾರೆ ಅದರಲ್ಲೂ ದೊಡ್ಡವರಾದರೆ ಅರ್ಥ ಮಾಡ್ಕೊಳ್ತಾರೆ ಬೇಗ ನಾವೇನಾದರೂ ಹೇಳಿದರೆ ಕ್ಯಾಚ್ ಮಾಡ್ಕೊಳ್ತಾರೆ ಅರ್ಥ ಮಾಡಿಕೊಂಡು ಬೇಗ ಏನೋ ಹೋಮ್ವರ್ಕ್ ಮಾಡ್ತಾರೆ ಅಥವಾ ತಪ್ಪು ಸರಿಗಳನ್ನು ತಿದ್ದ್ಕೊಳ್ತಾರೆ ಆದರೆ ಚಿಕ್ಕ ಮಕ್ಕಳು ಹಾಗಲ್ಲ ತುಂಬ ಅಂದರೆ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ ಚಿಕ್ಕ ಮಕ್ಕಳ ಮನಸ್ಸು ಅಂದರೆ ಹೂವಿನ ಥರ ಒಂದು ಮಕ್ ಮಕ್ಕಳು ಅನ್ನೋ ಮನ್ಸು ಮಕ್ಕಳ ಮನಸ್ಸು ಅನ್ನೋದು ಒಂದು ಹೂವಿನ ಥರ ಇರುತ್ತೆ ಸೊ ನಾವು ಯಾವ ರೀತಿ ಹೂವನ್ನು ನಾವು ಜೋಪಾನವಾಗಿ ನೋಡ್ಕೊಳ್ತೀವೋ ಸೊ ಅವ್ರ ಮನಸ್ಸು ಹಾಗೆ ಇರುತ್ತೆ ಸೊ ನಾವೇನಾದರೂ ಒಂದು ಸ್ವಲ್ಪ ರ್ಯಾಶ್ ಆಗಿ ನೋಡಿಕೊಂಡ್ರೆ ಹೂವು ಹೇಗೆ ಒಂಥರ ಆಗ್ಬಿಡುತ್ತೋ ಸೊ ಮಕ್ಕಳ ಮನಸ್ಸು ಸಹ ಹಾಗೇ ಆಗ್ಬಿಡುತ್ತೆ ಅದರಲ್ಲೂ ವರ್ಕ್ ಮಾಡಿಸೋದು ಅಂದರೆ ಏನು ಅಂದರೆ ಸಮ್ ಟೈಮ್ ಅವ್ರು ಅವರಿಗೆಲ್ಲ ಇಂಟ್ರೆಸ್ಟೇ ಇರೋದಿಲ್ಲ ಅವಾಗ ಏನು ಮಾಡ್ತಾರೆ ಅಕ್ಷರಗಳನ್ನು ತಪ್ಪು ಬರೀತಾರೆ ಅಥವಾ ನೀಟಾಗಿ ಆಗೋದಿಲ್ಲ ಈ ರೀತಿಯ ಕೆಲವು ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗಿಬಿಡುತ್ತೆ ಆಗ ನಾವೇನು ಮಾಡಬೇಕು ಅಂದರೆ ಮಕ್ಕಳಿಗೆ ನಾವು ಮುತ್ತುಗಳನ್ನು ಕೊಡಬೇಕು ಅಥವಾ ಅವರಿಗೆ ಏನು ಇಷ್ಟ ಆಗುತ್ತೆ ಚಾಕ್ಲೇಟ್ಸು ಅಥವಾ ಏನೋ ಒಂದು ಆಗಿರ್ಬೋದು ಏನು ಇಷ್ಟ ಆಗುತ್ತೋ ಸೊ ಅದನ್ನೆಲ್ಲ ಕೊಟ್ಬಿಟ್ಟು ನಾವು ಸ್ವಲ್ಪ ಮಸ್ಕ ಹೊಡಿಬೇಕು ಏನಿದೆ ನಮಗಾದರೂ ಮಾಡೋದಕ್ಕೆ ಒಂದು ಏನೋ ಒಂದು ಇವಾಗ ನೆಕ್ಸ್ಟು ಅವ್ರಿಗೆ ಬರ್ಡೇನೇ ಇರುತ್ತೆ ಅಥವಾ ಏನೋ ಹಬ್ಬ ಇರುತ್ತೆ ಆ ಮೂಮೆಂಟಲ್ಲಿ ಅವ್ರಿಗೆ ಹೇಳ್ದೇನೆ ನೀನು ಚೆನ್ನಾಗಿ ಹೋಮ್ ವರ್ಕ್ ಮಾಡಿದ್ರೆ ನೀನು ಚೆನ್ನಾಗಿ ಬರೆದ್ರೆ ನಿನಗೆ ಅದು ಕೊಡಿಸ್ತೀನಿ ಇದು ಕೊಡಿಸ್ತೀನಿ ಅಂತ ಹೇಳಿದರೆ ಮಕ್ಕಳಿಗೂ ಇಂಟ್ರೆಸ್ಟ್ ಬರುತ್ತೆ ಅದರಲ್ಲೂ ಅದಕ್ಕಿಂತ ಹೆಚ್ಚಾಗಿ ತಂದೆ ತಾಯಿಗಳ ಒಂದು ಮುತ್ತಲ್ಲಿರ್ತಕ್ಕಂಥ ಪವರ್ ಮಕ್ಕಳಿಗೆ ಯಾವುದರಲ್ಲೂ ಇರಲ್ಲ ನಿಜವಾಗ್ಲೂ ಒಂದೆರಡು ಲೈನ್ ಬರೀತಿದ್ದಾರೆ ಎಂದವಾಗ ಅವರಿಗೆ ಒಂದು ಖುಷಿ ಬರುತ್ತೆ ಒಂದು ಜೋಶ್ ಬರುತ್ತೆ ಸೊ ಒಂದು ಮುತ್ತು ಕೊಡಬೇಕು ಸೊ ತುಂಬ ಚೆನ್ನಾಗಿ ಬರೆದಿದೆಯಾ ಅಂತ ಹೇಳಿಬಿಟ್ಟು ಒಂದು ಮುತ್ತು ಕೊಟ್ರೆ ನೆಕ್ಸ್ಟ್ ಎರಡು ಲೈನ್ ಬೇಗ ಬೇಗ ಬರೀತಾರೆ ದುಂಡಾಗ ಸಹ ಬರೀತಾರೆ ಹಾಗೆ ಇನ್ನೊಂದು ನಾವು ಮಕ್ಕಳಿಗೆ ತಪ್ಪು ಸರಿಗಳನ್ನು ಹೇಳಬೇಕಾದ್ರೆ ತುಂಬಾ ಸೂಕ್ಷ್ಮವಾಗಿ ಹೇಳಬೇಕು ಈಗ ನಾವು ಎಷ್ಟೋ ಮಕ್ಕಳು ಬರೆದಿರುತ್ತೆ ಅದೆಲ್ಲ ತಪ್ಪಾಗಿದೆ ಅಂತ ಹೇಳಿಬಿಟ್ಟು ರಬ್ ಮಾಡ್ಕೊಟ್ಬಿಟ್ರೆ ಮಕ್ಕಳು ಬರೆಯೋದಕ್ಕೆ ಇಂಟ್ರೆಸ್ಟ್ ಇರಲ್ಲ ಆವಾಗ ಏನು ಮಾಡಬೇಕು ಅಂದ್ರೆ ಒಂದೆರಡು ಎರಡು ಲೈನ್ ಬರೆಯೋ ಗಂಟ ಸುಮ್ಮನೆ ಕೈ ಬಿಡಬೇಕು ಸೊ ತುಂಬಾ ಚೆನ್ನಾಗಾಗಿದೆ ತುಂಬಾ ಚೆನ್ನಾಗಾಗಿದೆ ಅಂತ ಹೇಳಬೇಕು ಒಂದೆರಡು ಲೈನ್ ಬರೆದ ನಂತರ ನಾವೇನು ಮಾಡಬೇಕು ಅಂದ್ರೆ ಅಯ್ಯೋ ಇದೆಷ್ಟು ಇದೆಲ್ಲ ಎಷ್ಟು ಚೆನ್ನಾಗಾಗಿದೆ ಇದರಲ್ಲಿ ಇದೊಂದು ಎರಡು ಅಕ್ಷರ ಮಾತ್ರ ಯಾಕೋ ಸ್ವಲ್ಪ ಚೆನ್ನಾಗೇ ಕಾಣಿಸ್ತಿಲ್ಲ ಅಂದರೆ ಸಾಕು ಮಕ್ಕಳು ಸಹ ಏನೋ ಚೆನ್ನಾಗಾಗಿಲ್ಲ ಬಿಡು ಅಂತ ಹೇಳಿಬಿಟ್ಟು ಸ್ವಲ್ಪ ರಬ್ ಮಾಡಿ ಬರೀತಾರೆ ಯಾವುದೇ ಮಕ್ಕಳಾಗಲಿ ಸ್ಟಾರ್ಟಿಂಗು ಅಕ್ಷರ ನೀಟಾಗೆ ಬರಿತಾರೆ ಅಥವಾ ಎಲ್ಲ ಪಫೆಕ್ಟಾಗಿ ಬರೀತಾರೆ ಅನ್ನೋದು ಸುಳ್ಳು ಬಟ್ ಈ ರೀತಿ ನಾವು ದಿನ ಒಂದು ಸ್ವಲ್ಪ ಸ್ವಲ್ಪ ಸ್ವ ಸ್ವಲ್ಪ ಹೇಳ್ಕೊಡ್ತಾ ಬಂದರೆ ಅವ್ರಿಗೂ ಕೂಡ ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗೂ ಆಗುತ್ತೆ ಬೇಜಾರು ಸಹ ಆಗೋದಿಲ್ಲ ಆವಾಗ ತನ್ನ ತಾನಾಗೆ ಆಟೋಮೆಟಿಕ್ಕಾಗಿ ಮಕ್ಕಳು ಪಿಕಪ್ ಆಗ್ತಾ ಹೋಗ್ತಾರೆ ಅದನ್ನು ಬಿಟ್ಟು ನಾವು ಮಕ್ಕಳಿಗೆ ಏನಾದರೂ ಬೈದರೆ ನಮ್ಮಮ್ಮ ಯಾವಾಗಲೂ ಇದೇ ರೀತಿ ಮಾಡುತ್ತೆ ನಮ್ಮ ಪಪ್ಪ ಯಾವಾಗಲೂ ಇದೇ ರೀತಿ ಮಾಡುತ್ತೆ ಬಿಟ್ಟು ಸುಮ್ಮನೆ ಅವ್ರ ಪಾಡಿಗೆ ಅವರು ಎಷ್ಟಾಗುತ್ತೋ ಅಷ್ಟು ಬರೀತಾರೆ ಆನಂತರ ನಾವೇನಾದರೂ ಅಂದರೆ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತೀರಿ ಇನ್ನು ಅಳೋಕೆ ಮಕ್ಕಳು ಸ್ಟಾರ್ಟ್ ಮಾಡಿದ್ರು ಅಂದರೆ ಪ್ರಾಮಿಸ್ ಅವರು ಹೋಮ್ವರ್ಕ್ ಅಂತೂ ಮಾಡೋದೇ ಇಲ್ಲ ಅವ್ರಿಗೇನ ಇದ್ರು ನಾವು ಮಸ್ಕ ಹೋಮ್ ವರ್ಕ್ ಮಾಡಿಸ್ಬೇಕು ಸೊ ಅಲ್ಪ ಅವರಿಗೆ ತಿಳುವಳಿಕೆ ಬರೋವರೆಗೂ ಆ ನಂತರ ಆಟೋಮೆಟಿಕ್ಲಿ ಅವರಿಂದ ಅವರಾಗೆ ವರ್ಕ್ಗಳನ್ನು ಮಾಡ್ತಾ ಹೋಗ್ತಾರೆ ಹಾಗೆ ಇನ್ನೊಂದು ಸುಮಾರು ತಂದೆ ತಾಯಿಗಳು ನಮ್ಮನ್ನು ಸೇರಿಸಿ ಹೇಳ್ತೀನಿ ಸುಮಾರು ತಂದೆ ತಾಯಿಗಳು ಮಾಡ್ತಕ್ಕಂಥ ತಪ್ಪುಗಳು ಏನಪ್ಪಾ ಅಂದರೆ ಮಕ್ಕಳಲ್ಲಿ ನಾವು ಕಂಪ್ಯಾರಿಸನ್ನ ಮಾಡ್ತೀವಿ ಸೊ ಅದು ತುಂಬ ಅಂದರೆ ತುಂಬಾ ತಪ್ಪು ಮಕ್ಕಳಲ್ಲಿ ಕಾಂಪಿಟೇಷನ್ನ ಬೆಳೆಸಿ ನಾನು ಬೇಡ ಅಂತ ಹೇಳಲ್ಲ ಬಟ್ ಕಂಪೇರ್ ಮಾಡೋಕೆ ಹೋದಕ್ಕೆ ಹೋಗಬೇಡಿ ಅಂದರೆ ಅವಳು ಹಾಗೆ ಓದ್ತಾಳೆ ಇವಳು ಹೀಗೆ ಓದ್ತಾಳೆ ಅವ್ನ ಅಷ್ಟು ಪರ್ಸೆಂಟೇಜ್ ತೆಗೆದ ಇಷ್ಟು ಪರ್ಸೆಂಟೇಜ್ ತೆಗ್ದೆ ಅವ್ನ ಅಕ್ಷರ ಹಾಗಾಗುತ್ತೆ ಇವಳು ಅಕ್ಷರ ಹೀಗಾಗುತ್ತೆ ಸೊ ನಾವು ಆ ರೀತಿ ಎಲ್ಲ ಹೇಳ್ತಾ ಹೋದಾಗ ಮಕ್ಕಳ ಮನಸ್ಸಿನ ಮೇಲೆ ತುಂಬಾ ಕಠಿಣವಾದ ಒಂದು ಪ್ರಭಾವ ಬೀರುತ್ತೆ ಅಂತಾನೆ ಹೇಳ್ಬೋದು ಇವಾಗ ನಮ್ಮ ಮಗು ಒಂದು ಐವತ್ತೇ ಪರ್ಸೆಂಟೇಜ್ ತೆಗ್ದಿದೆ ಅಂದವಾಗ ನಾವು ಅವನಿಗೆ ಅಯ್ಯೋ ಐವತ್ತೇನ ನಿಂದು ಇಷ್ಟೇನ ನಿಂದು ಅಂತಕ್ಕೆ ಕೇಳಿದ್ರೆ ಅವ್ನಿಗೆನೋ ಒಂಥರ ಬೇಜಾರಾಗುತ್ತೆ ಅದ್ರ ಬದಲು ಓ ಒಪ್ಪಿನ ಸೂಪ್ ಅಪ್ಪಿ ನೀನು ಐವತ್ತು ಪರ್ಸೆಂಟೇಜ್ ಮಾಡಿದೀಯಾ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ತುಂಬ ಅಂದರೆ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳಿಬಿಟ್ಟು ಆನಂತರ ಅಪ್ಪಿ ನೆಕ್ಸ್ಟ್ ಇದಕ್ಕಿಂತ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಹೋದಪ್ಪಿ ಅವಾಗ ನಿನಗೆ ಅರುವತ್ತು ಎಪ್ಪತ್ತು ಪರ್ಸೆಂಟೇಜ್ ಬರುತ್ತೆ ಆನಂತರ ನೀನು ಇಡೀ ಕ್ಲಾಸಿಗೆ ಫಸ್ಟ್ ಬರ್ತೀಯ ಆಗ ನಿಮ್ಮ ಮ್ಯಾಮ್ ನಿನ್ನನ್ನು ತುಂಬ ಇಷ್ಟಪಡ್ತಾರೆ ನಿನ್ನನ್ನು ಸ್ಟೇಜ್ ಮೇಲೆ ಕರೀತಾರೆ ಬೋರ್ಡಲ್ಲಿ ನಿನ್ನ ಹೆಸರು ಬರೀತಾರೆ ಎಲ್ಲರ ಜೊತೆಗೂ ನಿನಗೆ ಕ್ಲಾಪ್ಸ್ ಹಾಕಿಸ್ತಾರೆ ಮಕ್ಕಳಿಗೆ ಕ್ಲ್ಯಾಪ್ಸ್ ಹಾಕಿಸೋದೇ ಒಂದು ದೊಡ್ಡ ಖುಷಿ ಎಲ್ಲರೂ ನಿನಗೆ ಕ್ಲಾಪ್ಸ್ ಹಾಕಿಸ್ತಾರೆ ಹಾಗೆ ಹೀಗೆ ಅಂತ ಹೇಳಿ ಹೇಳಿದ್ರೆ ಮಕ್ಕಳು ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಓದ್ತಾರೆ ಅಂದ್ರೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಕೊಟ್ಟು ಓದ್ತಾರೆ ಹಾಗೆಯೇ ನಾನು ಏನು ಹೆಚ್ಚಾಗಿ ಓದಿಲ್ಲ ಜಸ್ಟ್ ನನ್ನ ಸೆಕೆಂಡ್ ಪಿ ಯು ಸಿ ಆಗಿರೋದಷ್ಟೇ ಸೆಕೆಂಡ್ ಪಿ ಯು ಸಿ ಅಂದರೆ ನಮ್ಮದೆಲ್ಲ ಕನ್ನಡ ಮೀಡಿಯಮು ನನಗೂ ಅಷ್ಟೊಂದು ಏನು ಇಂಗ್ಲೀಷ್ ಓದೋದಕ್ಕೆ ಬರೋದಿಲ್ಲ ಇಂಗ್ಲೀಷ್ ಓದ್ತೀನಿ ಬಟ್ ಅದರ ಮೀನಿಂಗ್ಗಳು ನನಗೆ ಅರ್ಥ ಆಗೋದಿಲ್ಲ ಆಗ ನಾನು ಏನು ಮಾಡ್ತೀನಿ ಅಂತ ಅಂದರೆ ನಾನು ಗೂಗಲಲ್ಲಿ ಸರ್ಚ್ ಮಾಡ್ತೀನಿ ಮ್ಯಾಮ್ ಏನೋ ಒಂದು ಕ್ವಶನನ್ನು ಕೊಟ್ಟಿದ್ದಾರೆ ನನಗೆ ಅದು ಅರ್ಥ ಆಗಿಲ್ಲ ಅಂದವಾಗ ನಾನು ಅದನ್ನು ಗೂಗಲಲ್ಲಿ ಸರ್ಚ್ ಮಾಡ್ತೀನಿ ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ಟು ಅದರ ಮೀನಿಂಗನ್ನು ತಿಳಿದ್ಬಿಟ್ಟು ನಾನು ಹೋಮ್ವರ್ಕನ್ನು ಮಾಡಿಸ್ತೀನಿ ನನ್ನ ಮಕ್ಕಳನ್ನು ನಾನು ಯಾವುದೇ ಟ್ಯೂಷನಿಗೂ ಕಳಿಸಲ್ಲ ನಾನು ಮನೇಲೇ ಹೇಳ್ಕೊಡ್ತೀನಿ ತಂದೆ ತಾಯಿಗೆ ಒಂದು ಪೇಷನ್ಸ್ ಇತ್ತು ಅಂದರೆ ನಾವೇ ಈಸಿಯಾಗಿ ಮಕ್ಕಳಿಗೆ ಹೇಳ್ಕೊಡ್ಬೋದು ಆಲ್ರೆಡಿ ನಾನು ಎರಡು ಎಕ್ಸ್ ಮೂರು ಎಕ್ಸಾಮ್ದು ನಿಮಗೆ ರಿಸಲ್ಟನ್ನು ಶೇರ್ ಮಾಡಿದ್ದೀನಿ ನನ್ನ ಮಕ್ಕಳು ಸಹ ಒಳ್ಳೆ ಪರ್ಸೆಂಟೇಜನ್ನೇ ತೆಗಿತಾರೆ ಸೊ ತುಂಬ ಖುಷಿ ಇದೆ ನಾನಂತೂ ಇಷ್ಟು ಚೆನ್ನಾಗಿ ಓದೋಕ್ಕಾಗಿಲ್ಲ ಪ್ರತಿಯೊಂದು ತಂದೆ ತಾಯಿಗಳ ಕನಸೇನು ಅಂದರೆ ಎಷ್ಟೋ ಜನ ಚೆನ್ನಾಗಿ ಓದಿರಲ್ಲ ನಮ್ಮ ಮಕ್ಕಳನ್ನು ಚೆನ್ನಾಗಿ ಓದಿಸ್ಬೇಕು ಅದೇನೂ ಕಷ್ಟ ಬರಲಿ ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಅನ್ನೋ ಒಂದು ಆಸೆ ಇದ್ದೇ ಇರುತ್ತೆ ಆ ಆಸೆನ ನಾವು ಮಕ್ಕಳಿಗೆ ಜಾಸ್ತಿ ಪ್ರೆಸರ್ ಹಾಕೋದಕ್ಕೆ ಹೋಗಬಾರ್ದು ಆದಷ್ಟು ನಾವು ಮಕ್ಕಳನ್ನು ನಮ್ಮ ದಾರಿಯಲ್ಲಿ ತೆಗೆದುಬಿಟ್ಟು ಓದಬೇಕು ಇವಾಗ ನಾನು ನನ್ನ ಮಕ್ಕಳಿಗೆ ಹೋಮ್ವರ್ಕ್ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಹೊತ್ತು ಓರಲ್ಗಳನ್ನು ಹೇಳ್ಕೊಡ್ತೀನಿ ಈಗ ನೋಡಿ ನನ್ನ ಮಗಂದು ವರ್ಕ್ ಬೇಗ ಬೇಗ ಆಯಿತು ಅವನಿಗೆ ಯಾವ ದಿನಕ್ಕೆ ಒಂದು ನಾಲ್ಕರಿಂದ ಐದು ಪೇಜ್ ಕೊಟ್ಟಿರ್ತಾರೆ ಬೇಗ ಬೇಗ ಹೋಮ್ ವರ್ಕ್ ಮಾಡಿಬಿಟ್ಟು ಅವನು ಸಹ ಓರೆಲ್ಗಳನ್ನು ಹೇಳ್ತಾನೆ ಸೊ ಮಗಳು ಸ್ವಲ್ಪ ಚಿಕ್ಕವಳು ಸ್ವಲ್ಪ ನಿಧಾನವಾಗಿ ಹೋಮ್ ವರ್ಕ್ ಮಾಡ್ತಾಳೆ ಪರವಾಗಿಲ್ಲ ಆನಂತರ ಒಂದು ಸ್ವಲ್ಪ ಹೊತ್ತು ಹೋಮ್ ಮುಗಿದ ಮುಗಿದ್ಮೇಲೆ ಒಂದು ಹತ್ತು ನಿಮಿಷ ಅವ್ರಿಗೇನು ಇಷ್ಟ ಆಗುತ್ತೋ ಅದನ್ನು ಮಾಡಲಿ ಹತ್ತು ನಿಮಿಷ ಆದ ನಂತರ ಮತ್ತೆ ಮಕ್ಕಳಿಗೆ ನಾವು ಓರಲ್ಗಳನ್ನು ಹೇಳ್ಕೊಡ್ಬೇಕು ಓರಲ್ ನಿಮಗೆ ಹೇಳೋದಕ್ಕೆ ನೈಟ್ ಟೈಮ್ ಆಗಲಿಲ್ಲ ಅಂದರೆ ನೀವು ಬೆಳಗ್ಗೆ ಅಡಿ ಅಡುಗೆ ಮಾಡ್ತಾನೆ ನೀವು ಮಕ್ಕಳಿಗೆ ಓರಲನ್ನು ಸಹ ಹೇಳ್ಕೊಡ್ಬೇಕು ಆದಷ್ಟು ಓರಲ್ಗಳನ್ನು ಹೇಳ್ಕೊಡಿ ಮಕ್ಕಳಿಗೆ ಯಾಕೆಂದರೆ ಇವತ್ತು ನನ್ನ ಮಗಳಿಗೆ ಏನು ಎ ಬಿ ಸಿ ಡಿ ಜಡ್ವ್ರಿಗೂ ಬರುತ್ತೆ ಅಂತ ಹೇಳಿಬಿಟ್ಟು ಒಂದು ವಾರ ಬಿಟ್ಟು ನೋಡಿ ಅವಳು ಎಷ್ಟೋ ಮತ್ ಮರ್ತು ಬಿಟ್ಟಿರ್ತಾಳೆ ನನ್ನ ಮಗ ಮಗನ ಅಥವಾ ಆಯಿತು ಏನೋ ಬರುತ್ತೆ ನನ್ನ ಮಗಳಿಗಿಂತ ನಾವು ನೆಗ್ಲಿಜೆನ್ಸಿ ಮಾಡಿಬಿಟ್ರೆ ಅದನ್ನೆಲ್ಲ ಮಕ್ಕಳು ಮರ್ತು ಬಿಡ್ತಾರೆ ಅದ್ರ ಬದಲು ಅವ್ರು ಹೇಳ್ತಾರೆ ಡೈಲಿ ಹೇಳೋದಕ್ಕೆ ಬಿಡಿ ಅದರಿಂದ ಏನಾಗುತ್ತೆ ಅವರಿಗೆ ಇನ್ನು ಇನ್ನೂ ಹೆಚ್ಚು ಹೆಚ್ಚಾಗಿ ಕಲಿಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಬರುತ್ತೆ ಸೊ ಇವಾಗ ಅವನು ಸ್ವಲ್ಪ ಹೊತ್ತು ಡ್ರಾಯಿಂಗ್ ಮಾಡ್ತಾ ಇದ್ದಾನೆ ಅಂದರೆ ಅವನಿಗೆ ಮೊನ್ನೆ ಪ್ರೈಸ್ ಕೊಟ್ಟಿದ್ರಲ್ವ ಬುಕ್ ಕೊಟ್ಟಿದ್ದಾರೆ ಡ್ರಾಯಿಂಗ್ದೊಂದು ಸೊ ಅದನ್ನು ಬಣ್ಣ ಹಾಕ್ತಾ ಇದ್ದಾನೆ ಇವಳ್ದು ಇನ್ನೊಂದು ಅರ್ಧ ಪೇಜ್ ಆದರೆ ವರ್ಕ್ ಆಗುತ್ತೆ ಈ ಹೋಮ್ ಹೋಮ್ವರ್ಕೆಲ್ಲ ಮುಗಿಸ್ಬಿಟ್ಟು ನಾನು ಒಂದು ಸ್ವಲ್ಪ ಮಕ್ಕಳಿಗೆ ಓರಲನ್ನು ಸಹ ಹೇಳ್ಕೊಟ್ಬಿಡ್ತೀನಿ ಆನಂತರ ಮಕ್ಕಳು ಚಿಕ್ಕ ಮಕ್ಕಳು ಮನೆಯಲ್ಲಿ ಇದ್ದಾರೆ ಅಂದರೆ ಆದಷ್ಟು ಈ ರೀತಿಯ ಚಾಟ್ಗಳನ್ನು ಹಾಕಿ ಒನ್ ಟು ತ್ರೀ ಐದು ಎ ಬಿ ಸಿ ನಾನು ಇನ್ನೂ ಸ್ವಲ್ಪ ಕಲರ್ಸ್ದು ಮತ್ತು ಆ್ಯಂಗಲ್ಸ್ದು ಸ್ವಲ್ಪ ಚಾಟ್ಗಳನ್ನು ತಂದು ಹಾಕಬೇಕು ಯಾಕೆಂದರೆ ಮಕ್ಕಳು ದಿನ ಇವುಗಳನ್ನು ನೋಡ್ತಾ ಇದ್ದರೆ ಅವಳಿಗೆ ಅವರಿಗೆ ಯಾವ್ಯಾವ ಅಕ್ಷರ ಯಾವುದು ಅಂತ ಹೇಳ್ಬಿಟ್ಟು ಬೇಗ ಗೊತ್ತಿಳಿಯೋದಕ್ಕೆ ಆಗತ್ತೆ ಸೊ ಅದಕ್ಕೋಸ್ಕರ ಮಕ್ಕಳಿಗೆ ನಾನು ಈ ರೀತಿ ಚಾಟ್ಗಳನ್ನು ಹಾಕ್ತಾ ಇರ್ತೀನಿ ನೀವು ಸಹ ಮನೇಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಅಂದರೆ ಚಾಟ್ಗಳನ್ನು ಉಪಯೋಗಿಸಿ ನನ್ನ ಮಗಳದ್ದು ಫ್ರೈಝ್ ತೋರಿಸ್ಬೇಕಂತೆ ಅವಳಿಗೂ ಮೊನ್ನೆ ಫಸ್ಟ್ ಪ್ರೈಝ್ ಕೊಟ್ಟಿದ್ದಾರೆ ಮಿಟರ್ ಟರ್ಮ್ ಎಕ್ಸಾಮಲ್ಲಿ ಫಸ್ಟ್ ರ್ಯಾಂಕ್ ಬಂದಿರೋದಲ್ವ ಅದಕ್ಕೋಸ್ಕರ ಪ್ರೈಜ್ನ ಕೊಟ್ಟಿದ್ದಾರೆ ಚಿಲ್ಡ್ರನ್ಸ್ ಡೇ ದಿನ ಆನಂತರ ನಾನಿಲ್ಲಿ ಏನು ಇದ್ದೀನಿ ಅಂದರೆ ಮಕ್ಕಳಿಗೆ ನಾಳೆ ಸೈನ್ಸ್ ಎಕ್ಸಿಬಿಷನ್ ಇದೆ ಸೊ ಅದಕ್ಕೋಸ್ಕರ ಮನೆಯಲ್ಲಿ ಇರ್ತಕ್ಕಂಥ ಡಾಲ್ಗಳಿಗೆ ನಿಮ್ಮ ಹೆಸರುಗಳದ್ದು ಒಂದೊಂದು ಟ್ಯಾಗ್ ಹಾಕಿಸ್ಕೊಂಡು ತೊಗೊಂಡು ಬನ್ನಿ ಅಂತ ಹೇಳಿದಾರಂತೆ ಸೊ ಅದಕ್ಕೋಸ್ಕರ ಟ್ಯಾಗ್ ನಾನು ಇವಾಗ ಆಲ್ರೆಡಿ ಒಂದು ಮೂರು ನಾಲ್ಕು ದಿನ ಆಯಿತು ಡಾಲ್ಗಳನ್ನು ತೊಳೆದಿಟ್ಟಿದೆ ಸ್ಕೂಲ್ಗೂ ಸಹ ನಾವು ಒಂದು ರೆಸ್ಪೆಕ್ಟ್ನ ಕೊಡಬೇಕು ಏನು ಮನೇಲಿ ಮಕ್ಕಳು ಆಡಿರ್ತಾರೆ ಅಂದರೆ ಡಾಲ್ಗಳು ಖಂಡಿತ ಗಲೀಜಾಗಿರುತ್ತೆ ಸೊ ಮಕ್ಕಳನ್ನು ಮಕ್ಕಳ ಜೊತೆ ಡಾಲ್ಗಳನ್ನ ಕಳಿಸೋದಕ್ಕೂ ಮುಂಚೆ ಒಂದು ಸತಿ ನೀಟಾಗಿ ಕ್ಲೀನ್ ಮಾಡಿಬಿಡಬೇಕು ಇವಾಗ ಮೊನ್ನೆನೇ ಇವನ್ನೆಲ್ಲ ಡಾಲ್ಗಳನ್ನ ತೊಳೆದು ಸೊ ಇವಾಗ ಅವ್ರಿಗೆ ಟ್ಯಾಗ್ ಮಾಡಿಕೊಡ್ತಾ ಇದ್ದೀನಿ ಅವರ ಈ ಹೆಸರಿಂದು ಒಂದು ಟ್ಯಾಗ್ನ ಹಾಕಬೇಕಂತೆ ಸೊ ನಾವು ಹೆಂಗೆಂಗೋ ಬರೆದು ಹಾಕಿದರೆ ಅದು ನೋಡೋದಕ್ಕೂ ಚೆನ್ನಾಗಿ ಕಾಣಲ್ಲ ಎಕ್ಸಿಬಿಷನ್ ಇಟ್ಟಿದ್ದಾರೆ ಅಂತ ಅಂದರೆ ನಿಜವಾಗ್ಲೂ ಅವನ ಹೊರಗಡೆ ಪ್ರದರ್ಶನಕ್ಕಂತೂ ಇಟ್ಟಿರ್ತಾರಲ್ವ ಸೊ ನೋಡೋದಕ್ಕೂ ಒಂಥರ ಕ್ಯೂಟ್ ಆಗಿರಬೇಕು ಅಂತ ಹೇಳಿಬಿಟ್ಟು ನಾನಿಲ್ಲಿ ಅವರ ಹೆಸರುಗಳನ್ನು ಬರೆದು ಬಿಟ್ಟು ಅದಕ್ಕೆ ಟ್ಯಾಗ್ ಮಾಡ್ತಾ ಇದ್ದೀನಿ ಹಾಗೆ ಇನ್ನೊಂದು ಏನಪ್ಪ ಅಂದರೆ ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಿಲ್ಲ ಅಂತ ಹೇಳಿಬಿಟ್ಟು ನಾವೇನು ಮಾಡ್ತೀವಿ ತಂದೆ ತಾಯಿಗಳು ಮಕ್ ಸ್ಕೂಲಲ್ಲಿ ಇರ್ತಕ್ಕಂಥ ಕೆಲವೊಂದು ಕಾಂಪಿಟೇಷನ್ಗಳಿಗೆ ಸೇರ್ಸೋದೇ ಇಲ್ಲ ಸೊ ಆ ರೀತಿ ಮಾಡಬೇಡಿ ಅಂದರೆ ಮಕ್ಕಳು ಫಸ್ಟ್ ಓದಲಿ ಫಸ್ಟ್ ಓದಲಿ ಅಂತ ಹೇಳ್ಬಿಟ್ಟು ನಾವು ಬರೀ ಜಾಸ್ತಿ ಓದೋದಕ್ಕೆ ಕೊಡ್ತೀವಿ ಸೊ ಆ ರೀತಿ ಹೋ ಆ ರೀತಿ ಮಾಡೋದಕ್ಕೆ ಹೋಗಬೇಡಿ ಮಕ್ಕಳಿಗೆ ಓದೋದ್ರ ಜೊತೆ ಸ್ಟೇಜ್ ಫೇಯರು ಸಹ ಖಂಡಿತ ಇರಲೇಬೇಕು ಯಾರಿಗೆ ಗೊತ್ತು ಮುಂದೆ ಮಕ್ಕಳು ಓದೋದ್ರಲ್ಲಿ ಬಿಟ್ಟು ಬೇರೆ ಯಾವುದ್ರಲ್ಲಾದ್ರೂ ಹೆಸರು ಮಾಡ್ಬೋದು ಉದಾಹರಣೆ ಹೇಳಬೇಕು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಸರ್ ಓದಿರೋದು ಜಸ್ಟ್ ಮೂರನೇ ಕ್ಲಾಸು ಆದರೆ ಅವ್ರು ಪಡೆದ ಪಡೆದಿರ್ತಕ್ಕಂಥ ಹೆಸರು ಹೇಗಿದೆ ಇನ್ನೂ ಸಹ ಹಾಗೆ ಎಲ್ಲರ ಮನಸಲ್ಲೂ ಉಳಿದಿದೆ ಸೊ ಹೇಳೋಕ್ಕಾಗಲ್ಲ ನಮ್ಮ ಮಕ್ಕಳಿಗೂ ನಾಳೆ ಅಂಥದ್ದೊಂದು ಚಾನ್ಸ್ ಬರ್ಬೋದು ಸೊ ಅದಕ್ಕೋಸ್ಕರ ಸ್ಟೇಜ್ ಫೇಯರ್ ಬೆಳೆಯುತ್ತೆ ಯಾವುದೇ ಒಂದು ಕಾಂಪಿಟೇಷನ್ ಆಗಲಿ ಪರವಾಗಿಲ್ಲ ಹೋಗಿ ಅಂತ ಹೇಳಿ ಸೊ ನಾಳೆ ನನ್ನ ಮಗನಿಗೆ ಕಾಡು ಜನರು ವೇಷ ಹಾಕಿಸ್ತಾರಂತೆ ಸೊ ಒಪ್ಕೊಂಡು ಬಂದಿದ್ದೀನಿ ಅದಕ್ಕೆ ಫೋ ಫೋರ್ ಹಂಡ್ರೆಡ್ ರುಪೀ ಫೀ ಆಗುತ್ತೆ ಅಂತ ಹೇಳಿದರು ಸೊ ಫೋರ್ ಹಂಡ್ರೆಡ್ ರುಪಿ ಫೀನ ಫೋರ್ ಹಂಡ್ರೆಡ್ ರುಪೀಸ್ ಫೀಸ್ನ ಕೊಟ್ಬಿಟ್ಟು ಮ್ಯಾಮಿಗೆ ಸರಿ ಮ್ಯಾಮ್ ಮಾಡಿಸಿ ಅಂತ ಹೇಳಿಬಿಟ್ಟು ಬಂದಿದ್ದೀನಿ ಅದೇನೋ ಬ್ಯೂಟಿ ಪಾರ್ಲರ್ನ ಕರೆಸ್ಬಿಟ್ಟು ಇವರಿಗೆ ಕಾಡು ಜನರು ವೇಷ ಹಾಕಿಸ್ತಾರಂತೆ ಮಗ ನಮಗೆ ಕಷ್ಟ ಸಾವಿರಾರು ಇರುತ್ತೆ ನಮ್ಮ ಕಷ್ಟನ ಸೈಡಿಗೆ ಇಟ್ಬಿಟ್ಟು ಮಕ್ಕಳಿಗೆ ಈ ರೀತಿ ಏನಾದರೂ ಆ್ಯಕ್ಟಿವಿಟಿ ಮಾಡಿಸ್ತಾರೆ ಅಂದರೆ ಖಂಡಿತ ಅವರನ್ನು ಭಾಗವಹಿಸೋದಕ್ಕೆ ಬಿಡಿ ಯಾಕೆಂದರೆ ಮಕ್ಕಳಿಗೂ ಒಂದೇನೋ ಇಷ್ಟ ಇರುತ್ತೆ ನಾಳೆ ಸ್ಕೂಲಲ್ಲಿ ಎಲ್ಲ ಮಕ್ಕಳು ಭಾಗವಹಿಸಿರ್ತಾರೆ ನನ್ನ ಮಗ ಅಥವಾ ನನ್ನ ಮಗಳು ಸಪ್ರೇಟಾಗಿ ನಿಂತ್ಕೊಂಡು ನೋಡ್ತಾ ಇದ್ದರೆ ಅವರಿಗೆ ಏನೋ ಒಂಥರ ಮನಸ್ಸಿಗೆ ನೋವು ಆಗುತ್ತೆ ಎಲ್ಲರೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ನಾನು ಹಾಕ್ತಾರೆ ಿತ್ತು ನಾನು ಅದನ್ನ ಮಾಡ್ಬೇಕಿತ್ತು ಅಂತ ಮಕ್ಕಳು ಅನ್ಸ್ಕೊ ಅನ್ಬಾರ್ದು ಸೊ ಅದಕ್ಕೋಸ್ಕರ ಏನಾದರೂ ಮಾಡ್ತಾರೆ ಅಂದ್ರೆ ಖಂಡಿತವಾಗೂ ಸೇರ್ಕೊಳ್ಳೋದಿಕ್ಕೆ ಹೇಳಿ ಮಾಡಪ್ಪ ಇನ್ನೂ ಚೆನ್ನಾಗಿ ಮಾಡು ಆ ರೀತಿ ಮಾಡು ಅಂತ ಹೇಳ್ಬಿಟ್ಟು ನಾವು ಪ್ರೋತ್ಸಾಹನ ಕೊಡಬೇಕು ಹಾಗೆ ನನ್ನ ಮಗಳಿಗೆ ಏನೂ ಹೇಳಿಲ್ಲ ಅವ್ರಿಗೆ ಏನು ಮಾಡಿಸ್ತಾ ಇಲ್ಲ ಬಟ್ ಡಾಲ್ ಮಾತ್ರ ಜಗಳ ತೆಗೆದುಬಿಟ್ಟು ಒಯ್ತೀನಿ ಅಂತ ಹೇಳಿದ್ದಾಳೆ ಮ್ಯಾಮ್ ಹತ್ರ ಪರ್ಮಿಷನ್ ತೊಗೊಂಡು ಬಂದ್ಬಿಟ್ಟು ಅವ್ಳಿಗೂ ಸಹ ನಾನು ಹೆಸರು ಬರೆದ್ಬಿಟ್ಟು ಟ್ಯಾಗ್ ಹಾಕ್ತಾ ಇದ್ದೀನಿ ಸೊ ಸ್ನೇಹಿತರೆ ಒಂದು ಇವತ್ತಿನ ಒಂದು ಚಿಕ್ಕ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಸಹ ಮರಿಬೇಡಿ ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ನನಗೆ ಸಪೋರ್ಟ್ ಇರಿ ಥ್ಯಾಂಕ್ ಯು ಫಾರ್ for the watching love you all take care bye bye